ஐயோ! சார், குட் மார்னிங் சார். நீவ் யாவாக ಬಂದ್ರಿ ಸರ್? ನಾನು ನೋಡ್ಲೇ ಇಲ್ಲ ಸರ್. ನಿನ್ನ ನೋಡಿದ್ರೇನೆ ಅರ್ಥ ಆಗುತ್ತೆ ಬಿಡು, ನೀನು ಈ ಜಗತ್ತಲ್ಲೇ ಇಲ್ಲ ಅಂತ. ಏನಾಯ್ತು, ಯಾಕೆ ಹೀಗಿದೆಯಾ? ಏನಾಯ್ತು ಸರ್? ಏನಾಗಿಲ್ಲ, ಏನಾಗಿಲ್ಲ ಸರ್. ಚೆನ್ನಾಗೇ ಇದ್ದೀನಲ್ಲ. ನಿಜ ಹೇಳ್ಬಿಟ್ರೆ ನೀನು ನೀನ್ ಹೇಗಾಗ್ತೀಯ? ಯಾವತ್ತೂ ಇರೋ ವಿಷಯನ ಇರೋ ತರ ಹೇಳಲ್ಲ ಅಲ್ವಾ ನೀನು? ಸಡನ್ ಆಗಿ ಪೋಸ್ ಬದಲಾಯಿಸ್ಬಿಟ್ಟಿಯಲ್ಲ. ಆ ರೀತಿ ಏನಿಲ್ಲ ಸರ್, ಸ್ವಲ್ಪ ಡಲ್ ಆಗಿದ್ದೀನಿ ಅಷ್ಟೇ. ನಿನ್ನಲ್ಲಿ ಉತ್ತರ ಇಲ್ಲ ಅಂತ ಗೊತ್ತಿದ್ರು ನಿನ್ನ ಪ್ರಶ್ನೆ ಕೇಳೋದು ನನ್ನ ತಪ್ಪೆ. ಯಾವಾಗ್ಲೂ ಆಕ್ಟಿವ್ ಆಗಿರೋಂತ ನೀನು ಡಲ್ ಆಗಿ ಕಾಣಿಸ್ತೀಯಲ್ಲ. ಬಂದೆ. ಸರಿ, ನೀನು ಹೀಗೆ ಫೀಲ್ ಆಗ್ತಿರೋ ಕ್ಲಾಸಿಗೆ ಮಾತ್ರ ಕರೆಕ್ಟಾಗಿ ಒಳಗಡೆ ಬಾ. ಅಂದಹಾಗೆ ಎಸ್ ಐ ಎಲ್ ಟಾಪ್ 3 ಬಂದಿದ್ದೀನಿ ಅಂತ ಫೀಲ್ ಆಗ್ತಿದೆಯಾ? ಓ, ನೀವು ಹೀಗೆ ಅನ್ಕೋತಾ ಇದ್ದೀರಾ ಸರ್? ಅಷ್ಟೇ ಅಲ್ವಾ? ಅಂದಹಾಗೆ ಎಸ್ಐ ಅಲ್ಲಿ ಟಾಪ್ 10 ಸೆಲೆಕ್ಟ್ ಆಗೋದೇ ದೊಡ್ಡ ವಿಷಯ. ಇನ್ನೂ ಹೆಚ್ಚಾಗಿ ಆಸೆ ಪಡೋದು ಅತಿ ಆಗುತ್ತಲ್ವಾ? ಅಂದಹಾಗೆ ನಿನಗೆ ಸ್ವಲ್ಪ ಅತಿ ಆಸೆನೇ ಅಲ್ವಾ ಸರ್? ಕಷ್ಟ ಆದ್ರೂ 2-3 ಕೆಲ್ಸಗಳನ್ನ ಮಾಡ್ತೀಯ, ಏನೇನೋ ಗೋಲ್ ಇಟ್ಕೊಂಡಿದೀಯಾ, ಇಷ್ಟು ಒಳ್ಳೆ ಪ್ಲೇಸ್ ಸಿಕ್ಕರೂ ಇನ್ನೂ ಫೀಲ್ ಆಗ್ತಿದೀಯಾ ಅಂದ್ರೆ ಅತಿ ಆಸೆ ಅಲ್ಲದೆ ಮತ್ತೇನ್ ಹೇಳು? ನಮ್ ಭಾವನ್ಗೋಳು ಆ ಚಾಲೆಂಜ್ಗೋಸ್ಕರ ನನ್ ಸಂಕಟ ಅಂತ ನಿಮಗ್ ಹೇಗ್ ಹೇಳಿ ಸರ್? ಹೇಳಿ, ನೀವ್ ಏನ್ ಮಾತಾಡಿದ್ರು ಸದ್ಯಕ್ ನಾನೇನು ಹೇಳಕ್ಕಾಗಲ್ಲ. ಯೂನಿವರ್ಸಿಟಿ ಟಾಪರ್ ಆಗ್ಬೇಕು ಅನ್ನೋದು ನಿನ್ ಗೋಲ್ ಅಲ್ವಾ? ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನೀನು ನಿನ್ ಥರನೇ ಇರು, ಡಲ್ಲಾಗಿರ್ಬೇಡ, ನೋಡೋದಕ್ಕೆ ಚೆನ್ನಾಗಿಲ್ಲ. ರಿಷಿ ಸರ್ಗೆ ಇಷ್ಟೆಲ್ಲ ಮಾತು ಬರುತ್ತಾ? ಸೊ ನಾನ್ ಕಡಿಮೆ ಮಾತಾಡಿದ್ರೆ ಅವ್ರು ಜಾಸ್ತಿ ಮಾತಾಡ್ತಾರೆ.